ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ಪ್ರಚಾರ ಸಭೆಯನ್ನು ಶಿರಹಟ್ಟಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ಎನ್ಆರ್ ಕುಲಕರ್ಣಿ ಅವರು ಹೊಂದಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಗದಗ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಸೇವಾಕಾಂಕ್ಷಿ ವಿವೇಕಾನಂದ ಗೌಡ ಪಾಟೀಲ್ ಅವರು, ಕನ್ನಡ ಸಾಹಿತ್ಯ ಪರಿಷತ್ನ ಹೃದಯವೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಪುಸ್ತಕಗಳೇ ಜೀವಾಳ, ಆದರೆ ಈಗಿನ ಅಧ್ಯಕ್ಷರ ಅವಧಿಯಲ್ಲಿ ಪುಸ್ತಕಗಳೇ ಪ್ರಕಟಗೊಂಡಿಲ್ಲ. ಇವರ ಅವಧಿಯಲ್ಲಿ 5 ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು, 25 ತಾಲೂಕು ಸಾಹಿತ್ಯ ಸಮ್ಮೇಳನಗಳು ನಡೆಯಬೇಕಿತ್ತು. ಇದಕ್ಕೆ ಸರ್ಕಾರದಿಂದ ಅನುಮಾನವಿದೆ. ಸುಮಾರು 30 ಸಾಹಿತ್ಯ ಸಮ್ಮೇಳನಗಳು ಅಧ್ಯಕ್ಷರಾದಾಗ ನಡೆಯಬೇಕಿತ್ತು, ಆದರೆ ಅವರೆಲ್ಲ ಅವಕಾಶ ವಂಚಿತರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಭವನದ ಮದುವೆ, ಇತರೆ ಸಭೆ ಸಮಾರಂಭಗಳ ಲೆಕ್ಕಪತ್ರವನ್ನು ಸರ್ಕಾರಕ್ಕೆ ಕೊಟ್ಟಿಲ್ಲ. ಇಂತಹ ಅಧ್ಯಕ್ಷರು ನಿಮಗೆ ಬೇಕಾ ಎಂದು ಪ್ರಶ್ನಿಸಿದರು. ಮುಂದುವರೆದು ಮಾತನಾಡಿದ ಅವರು, ಮತದಾರರು ನನ್ನ ಗೆಲುವಿಗೆ ಶ್ರಮಿಸಬೇಕು, 21 ಕಾರ್ಯಚಟುವಟಿಕೆಗಳನ್ನು ಮಾಡಬೇಕೆಂದುಕೊಂಡಿದ್ದೇನೆ, ಆದ್ದರಿಂದ ಮತದಾರ ಪ್ರಭುಗಳು ನನಗೆ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು. ತದನಂತರ ಮಾತನಾಡಿದ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಶಿವಣ್ಣ ಕುರಿಯವರು, ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡಿಗರ ಅಭಿಯಾನದ ಸ್ವಾಭಿಮಾನದ ಸಂಕೇತವಾಗಿದೆ. 1908 ಪ್ರಾರಂಭವಾದ ಈ ಸಂಸ್ಥೆ ಇಂದು ಶತಮಾನೋತ್ಸವವನ್ನು ಆಚರಿಸಿಕೊಂಡಿತ್ತು. ಕಳೆದ 5 ವರ್ಷದಲ್ಲಿ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಧನೆ ಶೂನ್ಯವಾಗಿದೆ. ಈ ಸಂಸ್ಥೆಯ ಅಧ್ಯಕ್ಷರಾದವರು ಸಜ್ಜನಿಕೆ, ಸರಳತೆ, ಸಹನಶೀಲತೆ, ಸಮಾಧಾನಿ ಮತ್ತು ಸಚ್ಚರ್ಯವಂತರಾಗಿರಬೇಕು. ಗದಗ ಜಿಲ್ಲೆಯಲ್ಲಿರುವ ಕನ್ನಡ ಸಾಹಿತ್ಯ ಭವನ ನನ್ನ ಅವಧಿಯಲ್ಲಿ ನಿರ್ಮಿಸಲಾಗಿತ್ತು. ಆಗಿನ ಮುಖ್ಯಮಂತ್ರಿಯಾದ ಬಿಎಸ್ ಯಡಿಯೂರಪ್ಪನವರು ಸುಮಾರು 5 ಕೋಟಿ ಅನುದಾನವನ್ನು ಮತ್ತು ಮಾಜಿ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು 1 ಕೋಟಿ ಅನುದಾನವನ್ನು ಕೊಟ್ಟಿದ್ದರು. ಆದರೆ ಈಗಿನ ಅಧ್ಯಕ್ಷರು ನಾನೇ ಕಟ್ಟಿದ್ದೇನೆ ಎಂದು ಸುಳ್ಳು ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ಸುಳ್ಳಿನ ಸರದಾರ ಎಂಬ ಬಿರುದು ಕೊಡಬೇಕು. ಈಗಿನ ಅಧ್ಯಕ್ಷರು ಬಹಳ ಕಚ್ಚಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ದಿವಾಳಿಯತ್ತ ಕೊಂಡೊಯ್ದಿದ್ದಾರೆ. 2ನೇ ಅವಧಿಗೆ ನಿಲ್ಲುವುದಿಲ್ಲ ಅಂತ ಪ್ರಮಾಣ ಮಾಡಿ ಈಗ ನಿಂತಿರುವ ಇಂತಹ ವ್ಯಕ್ತಿಗೆ ಮತದಾರರು ಪಾಠ ಕಲಿಸಬೇಕಿದೆ. ಅವರು 2ನೇ ಅವಧಿಗೆ ನಿಂತಿರುವುದು ಉದ್ದೇಶವೇ ಬೇರೆ ಇದೆ. ಅವರ ಜೊತೆಗೆ ಇರುವವರು ಯಾರು ಸಾಹಿತಿಗಳಲ್ಲ, ಎಲ್ಲ ಅಸಾಹಿತಿಗಳು ಎಂದು ವಾಗ್ದಾಳಿ ನಡೆಸಿದರು. ಅಗರ್ಭ ಶ್ರೀಮಂತನ ತರಹ ಆಶ್ವಾಸನೆ ಕೊಡುವ ಅವಿವೇಕಿ ಅನ್ನಾಡ ವಿಚಾರವಂತಹ ದುಷ್ಟ ಅನಾಚಾರಿಗಳು, ಒಮ್ಮೆಟ್ಟಿಸಿ ಪ್ರಾಮಾಣಿಕ ವ್ಯಕ್ತಿಗಳನ್ನು ಗೆಲ್ಲಿಸುವ ಜವಾಬ್ದಾರಿ ಮತದಾರರದ್ದಾಗಿದೆ. ಗದಗ ಜಿಲ್ಲೆಯಲ್ಲಿ ಆಗದೇ ಇರುವ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದು ಅಂದುಕೊಂಡಿದ್ದೇನೆ. 90% ಮತ ತೆಗೆದುಕೊಂಡು ನಾವೇ ಗೆಲ್ಲುತ್ತೇವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಬಸವರಾಜ್ ವಡವಿ, ತಾಲೂಕು ಸಂಚಾಲಕ ಸಂಜೀವ್ ಪೋತ್ರಾಜ್, ಶಂಕರ್ ಹೂಗಾರ್, ಎಸ್ಎಸ್ ಸಾಮ್ರಾಟ್, ಎಚ್ಆರ್ ಬೇನ್ಹಾಳ್, ಬಸವರಾಜ್ ಕಳಸಾಪೂರ್, ಬಸವರಾಜ್ ಹೊಸೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದರಿ, ಜೆಕೆ ನ್ಯೂಸ್ ಕನ್ನಡ, ಗದಗ.